ನೋಡ್ರಿ, ಯಾರಿಗೂ ಅಷ್ಟೇ ನಾವು ಕೆಟ್ಟದನ್ನು ಬಯಸಕ್ಕೆ ಹೋಗಬಾರ್ದು. ಇವರೆಲ್ಲಿ ಹೋಗ್ತಾರೆ, ಇವ್ರ ಹತ್ರ ಏನಿತ್ತು, ಇವ್ರು ಏನು ಸಾಧನೆ ಮಾಡವ್ರೆ ಹೇಳಿ. ರೈತರ ಮಕ್ಕಳು ಅಂತ ಹೇಳ್ಕೊಂಡು ರೈತರ ಮುಖಕ್ಕೆ ಮಂಕ ಬೂದಿ ಎರ್ಚಿ ಎಲ್ಲರನ್ನು ಬಿದಿಪಾಲು ಮಾಡೋರು. ಇವರು ಪ್ರೈಮ್ ಮಿನಿಸ್ಟರ್ ಆದರು, ಈ ರಾಜ್ಯದ ಮುಖ್ಯಮಂತ್ರಿ ಆದರು, ಕಾವೇರಿ ಸಮಸ್ಯೆ ಯಾಕೆ ಬಗೆಹರಿಸೋಕ್ಕಾಗಿಲ್ಲ? ಇವತ್ತು ಬಂದು ಸ್ಟ್ರೈಕ್ ಮಾಡ್ತೀವಿ ಅಂತಾರೆ ಸರ್ಕಾರದ ವಿರುದ್ಧವಾಗಿ. ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರ ಪರವಾಗಿದೆ, ಆಯಿತಾ? ಅದ್ರ ವಿರುದ್ಧವಾಗಿ ಇವ್ರು ಚಳವಳಿ ಮಾಡ್ತೀವಿ ಅಂತಾರೆ. ಇವ್ರು ಇದ್ದಾಗ ಏನು ಮಾಡಿದ್ರು, ಯಾಕೆ ಮಾಡಲಿಲ್ಲ? ಜನರೇನು ದಡ್ರಲ್ಲ, ಜನರು ತಕ್ಕ ಪಾಠವನ್ನು ಕಲಿಸಿದ್ದಾರೆ, ಮುಂದೇನೂ ಅದನ್ನು ಮಾಡ್ತಾರೆ. ಅದ್ರ ಪ್ರತಿಫಲವಾಗಿ ಇವತ್ತು ನಾನು ಇಲ್ಲಿ ಶಾಸಕನಾಗಿದ್ದೀನಿ, ಅವರು ಸರ್ಕಾರ ಕಳ್ಕೊಂಡು ಅಲ್ಲಿದ್ದಾರೆ. ಅವ್ರು ಇದ್ದ ಸರ್ಕಾರನೇ ಉಳಿಸ್ಕೋಕಾಗಿಲ್ಲ ರೀ, ಬೇರೆ ಸರ್ಕಾರ ತೆಗಿಯೋ ತಾಕತ್ ಅವ್ರಿಗೆ ಎಲ್ಲಿದೆ ರೀ? ಇಲ್ಲ, ಎಲ್ಲ ಮುಗಿದೋದ. ಜನರು ಬುದ್ಧಿವಂತರಾಗಿದ್ದಾರೆ, ಈಗ ಜನರಿಗೆ ಮಂಗ ಬೂದಿ ಹರ್ಚಕ್ಕಾಗಲ್ಲ. ಒಂದ್ಸಲ ಎರಡು ಸಲ ಮೂರು ಸಲ ಅವಕಾಶ ಕೊಟ್ಟಿದ್ದಾರೆ. ನೀವು ಜನರಿಗೆ ನೀವು ಬೆಳೆಸ್ತವ್ರನ್ನೇ ನೀವು ಜನ ನೋಡಿದ್ರೆ, ನೀವು ಕುಟುಂಬ ನೋಡ್ಕೊಂಡ್ರೆ ಯಾರು ಕೇಳ ಅಲ್ಲ? ಮುಂದಿನ ಜನ್ಮ ಇದ್ರೆ ಅದನ್ನ ನೋಡೋಣ ನಾವು ನೀವೆಲ್ಲ.